ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನಾ ಗೌಡ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕತೆ ಹೇಳಿದ್ದೆ, ಪಗಡೆಯಾಟದಿಂದಾಗಿ ಯುಧಿಷ್ಠಿರವನ್ನು ಎಲ್ಲವನ್ನು ಕಳೆದುಕೊಳ್ತಾನೆ, ಹಾಗೆ ಅವರೆಲ್ಲರೂ ದುರ್ಯೋಧನನ ದಾಸರಾಗ್ಬಿಡ್ತಾರೆ. ಹಾಗೆ ದುರ್ಯೋಧನನು ದ್ರೌಪದಿಯನ್ನು ಸಭೆಗೆ ಕರೆದುಕೊಂಡು ಬರಬೇಕು ಅಂತ ದುಶ್ಯಾಸನನಿಗೆ ಹೇಳ್ತಾನೆ ಅಂತ. ಹಾಗೆ ದುಶ್ಯಾಸನನು ಅವಳ ಕೇಶರಾಶಿಯನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಅವಳನ್ನ ಸಭೆಗೆ ಕರೆದುಕೊಂಡು ಬರ್ತಾಳೆ ಅಂತ. ಈಗ ಇವಾಗ ದ್ರೌಪದಿಯು ಸಭೆಗೆ ಬಂದುಬಿಟ್ಲು. ನೆಕ್ಸ್ಟ್ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಎಲ್ಲ ಸಭೆಯನ್ನು ನೋಡ್ತಾಳೆ, ಆದರೆ ಯಾರು ಏನು ಮಾತನಾಡೋದೇ ಇಲ್ಲ, ಸುಮ್ಮನೆ ಇದ್ದು ಬಿಟ್ಟಿರ್ತಾರೆ. ಆಗ ದ್ರೌಪದಿಯು ಸಭೆಗೆ ಪ್ರಶ್ನೆಯನ್ನು ಮಾಡ್ತಾಳೆ. ಏನು ಅಂದರೆ, ಅನಾದಿ ಕಾಲದಿಂದಲೂ ಕೂಡ ಧರ್ಮಕ್ಕೆ ಹೆಸರಾಗಿರೋದು ಕೌರವರ ವಂಶ. ಇಂತಹ ವಂಶದಲ್ಲಿ ಇರುವಂತಹ ಅನೇಕ ಮಹಾನೀಯರು ಈ ಸಭೆಯಲ್ಲಿದ್ದೀರಾ. ಭೀಷ್ಮ ಇರ್ಬೋದು, ದ್ರೋಣ ಇರ್ಬೋದು, ವಿದುರ, ಹೀಗೆ ಹಲವಾರು ಜನ ಇದ್ದಾರೆ. ಆದರೂ ಕೂಡ ಅಧರ್ಮ ತಲೆ ಎತ್ತುತ್ತಿರುವಾಗ ಯಾರೂ ಕೂಡ ಇದನ್ನು ಪ್ರಶ್ನೆ ಮಾಡಿಲ್ಲ. ಯಾಕೆ ಯಾರೂ ಕೂಡ ಇಂತಹ ಒಂದು ಪ್ರಶ್ನೆನ ಎತ್ತಿಲ್ಲ ಅಂತ ಒಂದು ಸಭೆಗೆ ದ್ರೌಪದಿಯು ಪ್ರಶ್ನೆಯನ್ನು ಮಾಡ್ತಾಳೆ. ಇಂತಹ ಅಧರ್ಮ ನಡೀತಾ ಇರಬೇಕಾದ್ರೆ ಮಹಾಪುರುಷರಾಗಿರುವಂಥ ನೀವುಗಳು ಯಾಕೆ ಇದನ್ನು ತಡೀಲಿಲ್ಲ ಅಂತ ಕೇಳ್ತಾಳೆ. ಆಗ ಯಾರೂ ಅದಕ್ಕೆ ಉತ್ತರ ಕೊಡೋಕ್ಕೆ ಆಗೋದಿಲ್ಲ, ಸುಮ್ಮನೆ ಇದ್ಬಿಟ್ಟಿರ್ತಾರೆ. ಹಾಗೆ ದ್ರೌಪದಿ ಮುಂದೆ ಹೋಗ್ತಾಳೆ. ಏನು ಅಂದರೆ, ಒಬ್ಬ ಹೆಂಗಸನ್ನು ಒಬ್ಬ ಕೇಶರಾಶಿಯನ್ನು ಹಿಡ್ಕೊಂಡು ಸಭೆಗೆ ಕರೆದುಕೊಂಡು ಬರೋದು ಅಧರ್ಮ ಅಲ್ವಾ? ಇಂತಹ ಒಂದು ಅಧರ್ಮ ನಡೀತಾ ಇರಬೇಕಾಗಿರುವ ಸಂದರ್ಭದಲ್ಲಿ ಮಹಾಪುರುಷರಾಗಿರುವಂತಹ ನೀವೆಲ್ಲರೂ ಏನಕ್ಕೆ ಸುಮ್ಮನೆ ಇದ್ದೀರಾ, ನನಗೆ ಇವಾಗಲೇ ಉತ್ತರ ಬೇಕು ಅಂತ ಜೋರಾಗಿ ಕಿರಿಸ್ಬಿಡ್ತಾಳೆ. ಆದರೆ ಭೀಷ್ಮನವ್ರಿಗೆಲ್ಲರಿಗೂ ಬೇಜಾರಾಗತ್ತೆ, ಏನೋ ಉತ್ತರ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಪಗಡೆಯಾಟದಲ್ಲಿ ಪಾಂಡವರು ಸೋತಿದ್ದಾರೆ, ಹಾಗಾಗಿ ಅವರು ದುರ್ಯೋಧನನ ದಾಸರಾಗಿರೋದ್ರಿಂದ ಯಾರಿಗೂ ಕೂಡ ಉತ್ತರ ಕೊಡೋಕ್ಕೆ ಆಗೋದೇ ಇಲ್ಲ. ಆಗ ದ್ರೌಪದಿ ಏನು ಮಾಡ್ತಾಳೆ ಅಂದರೆ ಭೀಷ್ಮನ ಬಳಿ ಹೋಗ್ತಾಳೆ. ಹಾಗೆ ಭೀಷ್ಮನಿಗೆ ಪ್ರಶ್ನೆನ ಕೇಳ್ತಾಳೆ. ಎಲ್ಲ ಧರ್ಮದಲ್ಲಿಯೂ ಎಲ್ಲವನ್ನು ಪಾಲಿಸ್ಕೊಂಡು ಬರುವಂಥವರು ನೀವು, ಇಂತಹ ಅಧರ್ಮವನ್ನು ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ. ಭೀಷ್ಮನಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ, ಹಾಗೆ ಅವನು ಸುಮ್ಮನೆ ಇದ್ದು ಬಿಡ್ತಾನೆ. ಆಗ ದ್ರೌಪದಿ ಹೇಳ್ತಾನೆ, ಯುಧಿಷ್ಠಿರನಿಗೆ ಪಗಡೆಯಾಟದಲ್ಲಿ ಅಂದರೆ ಪಗಡೆಯಾಟ ಆಡೋಕ್ಕೆ ಬರೋದೇ ಇಲ್ಲ, ಅಂದರೆ ಬರತ್ತೆ, ಆದರೆ ಅವನಿಗೆ ಜಯವನ್ನು ಸಾಧಿಸಲಿಕ್ಕೆ ಆಗೋದೇ ಇಲ್ಲ ಅಂತಹ ಸಂದರ್ಭದಲ್ಲಿ ಯಾಕೆ ನೀವು ಈ ಆಟವನ್ನು ಅಲ್ಲೇ ನಿಲ್ಲಿಸಲಿಲ್ಲ? ಅವನು ತನ್ನ ಐಶ್ವರ್ಯ ಸಂಪತ್ತು ಎಲ್ಲವನ್ನು ಕಳೆದುಕೊಂಡಾಗ ಈ ಆಟವನ್ನು ಅಲ್ಲೇ ನಿಲ್ಲಿಸಬಹುದಿತ್ತು, ಆದರೆ ಯಾಕೆ ಯಾರೂ ಇಂತಹ ಆಟವನ್ನು ನಿಲ್ಲಿಸೋಕ್ಕೆ ಪ್ರಯತ್ನವನ್ನು ಮಾಡಿಲ್ಲ ಅಂತ ಸಭೆಗೆ ಪ್ರಶ್ನೆಯನ್ನು ಕೇಳ್ತಾಳೆ. ಹಾಗೆ ಅವಳು ನಾನು ದಾಸಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಜೋರಾಗಿ ಅತ್ತುಬಿಡ್ತಾಳೆ. ಇದನ್ನು ನೋಡಿ ದುರ್ಯೋಧನನಿಗೆ ಜೋರು ಸಿಟ್ಟು ಬರುತ್ತೆ. ಅದೇ ರೀತಿ ದುಶ್ಯಾಸನ ಏನು ಹೇಳ್ತಾನೆ ಅಂದರೆ, ದ್ರೌಪದಿಗೆ ಹೇಳ್ತಾನೆ, ನೀನು ಇಲ್ಲಿ ಕೂತ್ಕೊಂಡು ಅಥವಾ ಇಲ್ಲಿ ನಿಂತ್ಕೊಂಡು ನೀನು ಹತ್ರ ಏನು ಪ್ರಯೋಜನ ಇಲ್ಲ, ಯಾಕಂದರೆ ನಿನ್ನ ಗಂಡಂದಿರು ಹಾಗೆ ನೀನು ಇವಾಗಲೇ ದುರ್ಯೋಧನನ ದಾಸಿಯಾಗಿದ್ದೀಯ. ಹಾಗೆ ಹೆಣ್ಣ ಗಂಡಂದಿರು ಇವಾಗಲೇ ದುರ್ಯೋಧನನ ದಾಸರಾಗಿದ್ದಾರೆ, ಹಾಗಾಗಿ ಇನ್ಮೇಲಿಂದ ನೀನು ದುರ್ಯೋಧನ ಏನು ಹೇಳಿದರೂ ಕೇಳಿಕೊಂಡು ಇರಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿ ಭೀಮ, ಅರ್ಜುನ ಎಲ್ಲರಿಗೂ ಕೋಪ ಬರುತ್ತೆ. ಭೀಮನಿಗಂತೂ ಇವಾಗಲೇ ಅವ್ರನ್ನೆಲ್ಲ ಯುದ್ಧ ಮಾಡಿ ಅಲ್ಲೇ ಸಾಯಿಸ್ಬಿಡೋ ಅನ್ನೋ ಅಷ್ಟು ಕೋಪ ಬರುತ್ತೆ. ಹಾಗೆ ಅವನು ಯುಧಿಷ್ಠಿರನಿಗೆ ಹೇಳ್ತಾನೆ, ಏನು ಅಂದರೆ ಈ ಪಗಡೆಯಾಟದಿಂದ ಏನೆಲ್ಲ ಆಗೋಯಿತು, ನಾವು ನಮ್ಮಲ್ಲಿರುವ ಸಂಪತ್ತು ಐಶ್ವರ್ಯ ಎಲ್ಲವನ್ನು ಕಳೆದುಕೊಂಡ್ವಿ. ಅದು ಹೋದರೂ ಚಿಂತೆ ಇರಲಿಲ್ಲ, ನಾವೇ ದಾಸರಾಗಿರ್ತಿದ್ರೂ ಪರವಾಗಿರಲಿಲ್ಲ, ಆದರೆ ದ್ರೌಪದಿಯನ್ನು ಮಾತ್ರ ದುರ್ಯೋಧನನ ದಾಸಿಯನ್ನಾಗಿ ಮಾಡಬಾರ್ದಿತ್ತು, ಇಂತಹ ಒಂದು ಅಧರ್ಮವನ್ನು ಮಾಡಬಾರ್ದಿತ್ತು ಅಂತ ಹೇಳ್ತಾನೆ. ಆಗ ಯುಧಿಷ್ಠಿರನಿಗೆ ಬಹಳ ಬೇಸರ ಆಗುತ್ತೆ, ಯಾಕಂದರೆ ಅವನ ಪಗಡೆಯಾಟದಿಂದ ಇಷ್ಟೆಲ್ಲ ಅನಾಹುತ ಆಯಿತಲ್ಲ ಅಂತ ಅವನಿಗೆ ಬಹಳ, ಇನ್ನೇನು ನಾನು ಸತ್ತೇ ಬಿಡ್ತೀನಿ ಅನ್ನುವಷ್ಟು ಬೇಸರ ಆಗಿಬಿಟ್ಟಿರುತ್ತೆ. ಆಗ ಅರ್ಜುನ ಹೇಳ್ತಾನೆ ಭೀಮನಿಗೆ, ನೀನು ದುರ್ಯೋಧನನ ಮೇಲೆ ಕೋಪ ಮಾಡ್ಕೋಬೇಡ, ಇದೆಲ್ಲ ದುರ್ಯೋಧನನ ಸಂಚು. ಏನು ಅಂದರೆ, ನಾವು 5 ಜನ ಒಟ್ಟಿಗೆ ಇರೋದನ್ನು ನೋಡೋಕ್ಕೆ ಅವನಿಗೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ಇಂತಹ ಒಂದು ಸಂಚನ್ನು ಮಾಡಿ ನಾವೆಲ್ಲ ಬೇರೆ ಬೇರೆ ಆಗಬೇಕು ಅಂತ ಮಾಡಿರೋದು. ಈ ಸಂಬಂಧವನ್ನು ಕಡೆಗಣಿಸಬೇಕು ಅನ್ನೋದೇ ಅವನದೇ ಕೆಲಸ ಆಗಿತ್ತು, ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಇರಬೇಕು, ನೀನು ಯಾವುದೇ ರೀತಿಯಾದಂತಹ ಬೇಸರ ಮಾಡ್ಕೋಬೇಡ ಅಂತ ಅರ್ಜುನ ಭೀಮನಿಗೆ ಹೇಳ್ತಾನೆ. ಆದರೆ ಭೀಮನಿಗಂತೂ ಬಹಳ ಕೋಪ ಬಂದಿರುತ್ತೆ, ಅವನಿಗೆ ದುರ್ಯೋಧನನ ಮೇಲೆ ಹಾಗೆ ದುಶ್ಯಾಸನ ಮೇಲೆ ಅತಿಯಾದಂತಹ ಕೋಪ ಇರುತ್ತೆ.
ಮುಂದೇನಾಗತ್ತೆ ಆ ಸಭೆಯಲ್ಲಿ ಅಂತ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿ ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ನಯಾ ಟಿ ವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.